ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ಯೋಗ ಡೇ ದಿನ ಒಂದು 1 ಮಿನಿಟ್ ವಿಡಿಯೋನ ಹಾಕಿದ್ದೆ, ಸೊ ಅದನ್ನು ನೋಡಿದ್ರ ಎಲ್ಲರೂ ಕೂಡ. ಆ 1 ಮಿನಿಟ್ ವಿಡಿಯೋದೆಲ್ಲ ಕಂಪ್ಲೀಟ್ ಅವ್ರ ಸ್ಕೂಲ್ದಾಗಿತ್ತು. ಒಂದಷ್ಟು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೆ. ಬಟ್ ಅದರ ಹಿಂದಿನ ದಿನ ನಾನು ಎಷ್ಟೆಲ್ಲ ಪರಿಶ್ರಮ ಹಾಕಿದ್ದೀನಿ. ಅವನ ಹತ್ರ ಯೋಗ ಅಂದರೆ ಏನು ಅವನಿಗೆ ಗೊತ್ತಾಗಬೇಕು. ಹೋದ ತಕ್ಷಣ ಇವತ್ತು ಏನು ಮಾಡಿಸ್ತಾ ಇದ್ದಾರೆ, ಇವತ್ತು ಯೋಗ ಡೇ ಅಂತ ಅವನಿಗೆ ಮಾಡಿಸಿದ ತಕ್ಷಣ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿ ಮನೆಯಲ್ಲಿ ವಿಡಿಯೋ ಮಾಡಿಸಿದ್ದೆ. ಮನೆಯಲ್ಲಿ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ. ಸೊ ಹೇಗೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೆ ಅಂತ ನೀವು ನೋಡ್ಬೋದು. ಒಂದು 4 ಫೋಟೋ ತೆಗೆದು ನಾನು ಸ್ಟೇಟಸ್ಗೆ ಹಾಕಿದಾಗ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ರಿಪ್ಲೈ ಮಾಡಿದ್ರಿ. ಬಟ್ ಆದರೆ ಅದು 4 ಫೋಸ್ ತಗೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಟು 1 ಅವರ್ ಟೈಮ್ನ ಅವನಿಗೆ ನಾನು ಸ್ಪೆಂಡ್ ಮಾಡಿದ್ದೆ. ಸೊ ಹಾಗಾಗಿ ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ನಲ್ಲ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಅಂತ ಹೇಳಿ ಹಾಕಿದ್ದೀನಿ ನೋಡಿ. ಏನು ಹೇಳಿದ್ರು ಒಂದೊಂದು ವಿಡಿಯೋ ಒಂದು ಫೋಟೋ ತೊಗೋಬೇಕು ಅಂತ ಹೇಳಿದ್ರೆ ಒಂದು 20 ಸತಿ ಕಿರ್ಚಿರಬೇಕು, ಮಾಡ್ತಾ ಇರಬೇಕು, ಹೇಳ್ತಾನೇ ಇರಬೇಕು, ಇಲ್ಲ ಹಂಗೆ ಮಾಡಿ ತೋರಿಸ್ಬೇಕು. ನಾನು ಟಿ ವಿನಲ್ಲೂ ಕೂಡ ಹಾಕಿ ಮಾಡ್ತಿದ್ರೆ ಅವಳು ಮಾಡೋ ಅಷ್ಟರಲ್ಲಿ ಇವ್ನು ಮಾಡೋ ಅಷ್ಟರಲ್ಲಿ ಅದು ಹೊರಟೋಗ್ಬಿಡೋದು. ನಾನು ಮಾಡ್ಕೋಬೇಕು ಅಂದರೆ ವಿಡಿಯೋ ಮಾಡ್ಕೊಳ್ಳೋಕ್ತಾ ಇದ್ದೆ. ಸೊ ಕಂಪ್ಲೀಟ್ಲಿ ಅವನಿಗೆ ಹೇಳ್ಕೊಡೋ ಅಷ್ಟರಲ್ಲಿ ಸಾಕು ಸಾಕಾಗಿತ್ತು. ಅದ್ರ ಮಧ್ಯದಲ್ಲಿ ನಮ್ಮ ಪುಟ್ಟಿ ಬೇರೆ ಆ ಕಡೆಯಿಂದ ಈ ಕಡೆ ಓಡಾಡೋಳು. ಆಮೇಲೆ ಅವಳನ್ನ ಹಿಡ್ದು ಕಟ್ಟಾಕಿ ನಮ್ಮ ಅಮ್ಮ ಊಟ ಮಾಡಿಸಿ ಅಂತ ಹೇಳಿ ಅವಳನ್ನ ಬಿಟ್ಟು ಆನಂತರ ನಾನು ಹೇಳ್ಕೊಂಡು ವಿಡಿಯೋ ಮಾಡಿಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡೆ. ಜೊತೆಗೆ ಅವನಿಗೆ ನಾಳೆ ಇಂಟರ್ನ್ಯಾಷನಲ್ ಯೋಗ ಡೇ ಇರುತ್ತೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಹೇಳಿ ಮಾಡಿದೆ. ಆಯ್ತಾ? ಹ್ಞೂ, ಸಾಕು ಬಾ. ಕಮ್ ಸೇ ಬಾಯ್. ಬಾಯ್ ಚಿನ್ನು. ಬಾಯ್. ಸ್ಲಿಪ್ಪರ್ ಚಪ್ಪಲಿ ಕಾಲು ಕಾಲು ಬ್ಲ್ಯಾಕ್ ವೆರಿ ಗುಡ್. ಫೈನಲಿ ಯೋಗ ಡೇ ದಿನ ಬಂತು. ಅವನಿಗೆ ವೈಟ್ ಶರ್ಟ್ನ ಪ್ರಿಫರ್ ಮಾಡಿದರು. ಸೊ ವೈಟ್ ಶರ್ಟ್ನ ಹಾಕಿಸ್ಕೊಂಡು ಒಂದಷ್ಟು ಫೋಟೋ ತಗೊಂಡು ಮತ್ತೆ ಇನ್ನೊಂದ್ಸತಿ ರೀಕಾಲ್ ಮಾಡಿಸಿ ಅವನಿಗೆ ಎಲ್ಲ ಕೂಡ ಕಳಿಸ್ದೆ. ಅವನು ಹೋಗು ಆಯಿತು, ಬಂದು ಆಯಿತು. ಬಂದಮೇಲೆ ಏನು ಮಾಡಿದೆ ಅಂತ ಹೇಳಿದ್ರೆ ಅವನು ಏನೂ ಹೇಳಲಿಲ್ಲ. ಜಸ್ಟ್ ಒಂದು ಕೈ ಹ್ಯಾಂಡ್ ಸಪ್ ಮಾಡೋದು ಮತ್ತು ಕೈ ಸೈಡ್ಗೆ ಇಟ್ಕೊಳ್ಳೋದು ಅದೊಂದಷ್ಟು ಹೇಳ್ದೆ ಅಷ್ಟೇ. ಆಮೇಲೆ ಅವ್ರು ಮೇಡಮ್ ಫೋಟೋಸ್ ಕಳಿಸಿದ್ರು. ಸೊ ಅದರಲ್ಲೇ ನಾನು ನಿಮಗೆ ಎಲ್ಲ ವಿಡಿಯೋಸ್ ಫೋಟೋಸ್ಗಳನ್ನ ಕೂಡ ಶೇರ್ ಮಾಡಿದ್ದು. ಸೊ ಬರ್ತಾ ಅವನಿಗೆ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗ್ತಾನೆ ಇರುತ್ತೆ. ಸೊ ಎಳ್ನೀರು ಜ್ಯೂಸು ಏನಾದರೂ ಕೊಡಿಸಿದ್ರೆ ಚೆನ್ನಾಗಿದೆಯಾ ಕಡಿಮೆ ಆಗೋದು. ತುಂಬ ಜನ ಅನ್ಕೋಬೋದು ಏನು ಇಷ್ಟೊಂದು ಯಾವಾಗ ನೋಡಿದ್ರು ಜ್ಯೂಸ್ ಕುಡಿಸ್ತಾರೆ ಇನ್ನೊಂದು ಕುಡಿಸ್ತಾರೆ ಅಂತ. ಬಟ್ ನಮ್ಗೆ ಆಪ್ಷನ್ ಇಲ್ಲ. ಒಂದು ಎಳ್ನೀರು ಜ್ಯೂಸೋ ಕುಡಿಸ್ತೀರಾ, ಅದೇ ದುಡ್ಡನ್ನ ತೊಗೊಂಡೋಗಿ ಹಾಸ್ಪಿಟ್ಲ್ಗೆ ಇಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆ ಹಾಸ್ಪಿಟಲ್ಗೆ ಆ ಸಿರಪ್ಗಳಿಗೆ ಹಾಕೋ ಬದಲು ಅದೇನ್ನ ಒಂದು ಹೆಲ್ತಿ ಫುಡ್ಗೆ ಹಾಕಿದ್ರೆ ಅಟ್ಲೀಸ್ಟ್ ಅವನು ಆರೋಗ್ಯವಾಗಿರ್ತಾನೆ ಅಂತ ಹೇಳಿ ನಾವು ಅವನಿಗೆ ಆದಷ್ಟು ಲಿಕ್ವಿಡ್ ಐಟಮ್ಸ್ನ ಪ್ರಿಫರ್ ಮಾಡ್ತೀವಿ. ಹ್ಯಾಂಡ್ಸಪ್
ಆಮೇಲೆ ಹ್ಯಾಂಡ್ಸ್ ಕೈ ಮುಗಿ. ಸೊ ಫೈನಲಿ ನಾನು ಇಷ್ಟು ಒಂದು ಫೋಟೋ ತಗೊಳ್ಳೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ದೀನಿ, ನಾನೇ ಒಂದು ಯೋಗ ಮಾಡ್ದಂಗೆ ಆಯಿತು ಅವನ ಜೊತೆಗೆ ಸೇರಿಕೊಂಡು ಅಂತ ಹೇಳ್ತಾ ಇವತ್ತಿನ ಒಂದು ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇ ಯಾರೆಲ್ಲ ನಿಮ್ಮ ಈ ಥರ ನ್ಯೂ ಮದರ್ಸ್ ಇದ್ದಾರೆ ಅಥವಾ ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಏನಾದರೂ ಒಂದಷ್ಟು ಟಿಪ್ಸು ಐಡಿಯಾಸ್ ಕೂಡ ಸಿಗ್ಬೋದು ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.